ಒನ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳು ಇವತ್ತಿನ ವಿ ಟಿ ಯು ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ವಿ ಟಿ ಯು ಬಂದುಬಿಟ್ಟು ಚೇಂಜ್ ಆಫ್ ಬ್ರಾಂಚ್ ಮತ್ತು ಚೇಂಜ್ ಆಫ್ ಕಾಲೇಜ್ನ ಬಿಟ್ಟಿದ್ದಾರೆ. ಯಾರ್ಯಾರಿಗೆ ಅಂದರೆ ಆಟೋನಮಸ್ ಕಾಲೇಜ್ಗಳಿಗೆ ಮಾತ್ರ ಈ ವರ್ಷ ಅಕಾಡೆಮಿಕರ್ ಬಿಟ್ಟಿದ್ದಾರೆ. ಇದಕ್ಕೆ ಮೇನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ. ಅಪ್ಲಿಕೇಶನ್ ಫೀಸ್ ಬಂದು 500 ಆಗುತ್ತೆ, ಯೂನಿವರ್ಸಿಟಿ ಫೀಸ್ ಬಂದು 5000 ಆಗುತ್ತೆ. ಅದು ನಾನ್ ರೀಫಂಡು, ಅದು ನೀವು 500 ರೂಪಾಯಿ ಆನ್ಲೈನಲ್ಲಿ ನೀವು ಪೇ ಮಾಡ್ಬೋದು. ವಿ ಟಿ ವೆಬ್ಸೈಟಲ್ಲಿ 5000 ಬಂದುಬಿಟ್ಟು ನಿಮ್ಮ ಕಾಲೇಜ್ಗಳಿಗೆ ಅಥವಾ ಕಾಲೇಜ್ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಲ್ಲಿಗೆ ಮಾಡ್ಬೋದು. ಫಾರ್ ಮೋರ್ ಇನ್ಫಾರ್ಮೇಷನ್ ನಿಮ್ಮ ಕಾಲೇಜ್ನ ಕಾಂಟ್ಯಾಕ್ಟ್ ಮಾಡಬೇಕು. ಅಂದರೆ ಬಂದುಬಿಟ್ಟು ನೀವು ಪ್ರೀ ಎಕ್ಸಾಮ್ .vtu.ac.in ಅಲ್ಲಿ ನೀವು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ ತಕ್ಷಣ ಕಾಲೇಜು ಎಲ್ಲ ಕಾಲೇಜು ಮಸ್ಟ್ ಇನ್ಫಾರ್ಮ್ ಮಾಡ್ತಾರೆ, ಮತ್ತು ಕಾಲೇಜರು ನಿಮಗೆ ಯಾವ್ಯಾವುದು ಬ್ರಾಂಚಿಗೆ ಹೋಗ್ಬೋದು ಅಂತ ಅವರು ಪರ್ಮಿಷನ್ ಕೊಡ್ತಾರೆ. ಅಪ್ಲೈ ಮಾಡಿ ಪ್ರಿಯಾರಿಟಿ ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ ಅವರು. ಚೇಂಜ್ ಆಫ್ ಬ್ರಾಂಚು ಮತ್ತು ಅವೆಲ್ಲ ಕಾಲೇಜರು ಮಾಡಬೇಕು. ಒಂದ್ಸತಿ ನೀವು ಅಪ್ಲಿಕೇಶನ್ ಹಾಕಿದ್ರೆ ಮತ್ತೆ ಎಡಿಟ್ ಮತ್ತು ರೀಸಬ್ಮಿಟ್ ಮಾಡೋಕ್ಕಾಗಲ್ಲ. ಲಾಸ್ಟ್ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಬೇಜನ್ ಸ್ಟೆಪ್ಸ್ಗಳು ಪ್ರೊಸೀಜರ್ಗಳಿದ್ದಾವೆ. ಜಸ್ಟ್ ನೀವು ವಿ ಟಿ ವೆಬ್ಸೈಟ್ಗೆ ಬರೋ ನಿಮಗೆ ಸಿಗುತ್ತೆ, ನೀವು ಓದ್ಕೊಳ್ಳಿ. ಜಸ್ಟ್ ನಿಮಗೆ ಐಡಿಯಾ ಬರುತ್ತೆ ಏನೇನು ಮೇನ್ ಪ್ರೊಸೀಜರ್ಗಳಿದ್ದಾವೆ ಅಂತ ನೀವು ನೋಡ್ಕೋಬೇಕು. ಇದರಲ್ಲಿ ಇಂಪಾರ್ಟೆಂಟ್ ಹೇಳೋದಂದರೆ ಫೋಟೋ ಕಾಪಿ ಎಲ್ಲ ಬೇಕು. ಓಕೆ, ಒಂದು ನಾನು ಕಾಲೇಜ್ಗೆ ಅಡ್ಮಿಟ್ ಮಾಡ್ತೀರಾ. ಇಂಪಾರ್ಟೆಂಟ್ ಏನಂದರೆ ಇದರಲ್ಲಿ ಲಾಸ್ಟ್ ಡೇಟ್ ಬಂದುಬಿಟ್ಟು ಅಪ್ಲೈ ಮಾಡೋಕ್ಕೆ ಸ್ಟೂಡೆಂಟ್ಸ್ಗಳು ಬಂದುಬಿಟ್ಟು 11 ಅಷ್ಟು 21 ಲಾಸ್ಟ್ ಡೇಟ್ ಆಗುತ್ತೆ. ಮತ್ತು ಕಾಲೇಜ್ಗಳು ವೆರಿಫೈ ಮಾಡಿ ಸಬ್ಮಿಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 16 ಅಷ್ಟು 21 ಲಾಸ್ಟ್ ಡೇಟ್ ಆಗುತ್ತೆ. ಮತ್ತು ಮೆರಿಟ್ ಲಿಸ್ಟ್ ಬಿಡೋದು 21 ಅಷ್ಟು 21 ಲಾಸ್ಟ್ ಡೇಟ್ ಆಗುತ್ತೆ. ಮತ್ತು ಕಾಲೇಜ್ಗಳು ಡೌನ್ಲೋಡ್ ಮಾಡಿ ಸೀಟ್ ಅಲಾಟ್ಮೆಂಟ್ ಮಾಡ್ಕೊಡೋದು 26 ಅಷ್ಟು 21 ಲಾಸ್ಟ್ ಡೇಟ್ ಆಗುತ್ತೆ. ಮತ್ತು ಹಾರ್ಡ್ ಕಾಪಿ ಗಿಟ್ ಕಾಪಿ ಅವೆಲ್ಲ ಕಾಲೇಜ್ ಕೊಡೋದು, ಸೈನ್ ಮಾಡೋದು ಎಲ್ಲ ಮಾಡೋದು 28 ಅಷ್ಟು 21 ಲಾಸ್ಟ್ ಡೇಟ್ ಆಗುತ್ತೆ. ಇದರೊಳಗೆ ಮಾಡಬೇಕು. ಫಾರ್ ಮೋರ್ ಇನ್ಫಾರ್ಮೇಷನ್ ನಿಮ್ಮ ಕಾಲೇಜ್ ಕಾಂಟ್ಯಾಕ್ಟ್ ಮಾಡಿ ಅಥವಾ ವಿ ಟಿ ವೆಬ್ಸೈಟ್ನ ರೆಫರೆನ್ಸ್ ಮಾಡಿ ನೀವು ನೋಡಿಕೊಂಡು ನಿಮ್ಮ ಕಾಲೇಜ್ ಕಾಂಟ್ಯಾಕ್ಟ್ ಮಾಡಿ ನೀವು ಬ್ರಾಂಚ್ ಚೇಂಜ್ ಮಾಡ್ಕೋಬೋದು. ಇದು ಇವತ್ತಿನ ವಿ ಟಿ ಅಪ್ಡೇಟ್.